ಬೇಸಿಗೆಯಲ್ಲಿ ಕಾಲರ ಒಂದು, ಟೈಫಾಯ್ಡ್ ಒಂದು, ಆಮೇಲೆ ಬೀದಿ ಬದಿಯ ಹಣ್ಣುಗಳು ತಿನ್ನೋ ಜಾಸ್ತಿ ಬೇಸಿಗೆಯಲ್ಲಿ. ಅಂಡ್ ಮೋಸ್ಟ್ ಡೇಂಜರಸ್ ಇನ್ಸೆಕ್ಟ್ ಅಂದ್ರೆ ನೋಣ, ಬಿಸಿಲಿನಿಂದ ಏನಾದ್ರೂ ಆಗುತ್ತಾ ಬೆಂಗಳೂರಿನಲ್ಲಿ? ಪರ್ಟಿಕ್ಯುಲರ್ ನಾನ್ ವೆಜ್ ತಿನ್ನೋರಿಗೆ ಜೀರ್ಣನೇ ಆಗೋದಿಲ್ಲ. ಅಂಡ್ ಹೆಚ್ಚು ಹೆಚ್ಚು ನೀರು ಅಮ್ಮ, ಬಿಸಿಲಿನಿಂದ ಆಗುವ ಅವಾಂತರಗಳೇ ಬೇರೆ. ಕಾಯಿಲೆ ಬಗ್ಗೆ ಹೇಳಿದ್ರೆ ಸಾಂಕ್ರಾಮಿಕ ಕಾಯಿಲೆಗಳು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಪ್ಪರ್ ರೆಸ್ಪಿರೇಟರಿ ವೈರಸಸ್ ಕಾಮನ್, ಬೇಸಿಗೆಯಲ್ಲಿ ಕಾಲರ ಒಂದು, ಟೈಫಾಯ್ಡ್ ಒಂದು, ಆಮೇಲೆ ಬೀದಿ ಬದಿಯ ಹಣ್ಣುಗಳು ತಿನ್ನೋ ಜಾಸ್ತಿ ಬೇಸಿಗೆಯಲ್ಲಿ. ಕಟ್ ಫ್ರೂಟ್ಸ್ ಎಲ್ಲ ದಾವರಿ ಆಡಿರ್ತಾರೆ, ಕಲ್ಲಂಗಡಿ ಹಣ್ಣು ಕಟ್ ಮಾಡಿಟ್ಟಿರ್ತಾರೆ. ಆ್ಯಂಡ್ ಮೋಸ್ಟ್ ಡೇಂಜರಸ್ ಇನ್ಸೆಕ್ಟ್ ಅಂದರೆ ನೊಣ. ನಾನು ಭಾಳ ಸಾರಿ ಹೇಳ್ತೀನಿ, ನೊಣಗಳು ಏನು ಮಾಡ್ತವೆ ಅಂದರೆ ನೋಡಿ, ಭಾಳ ಜನಕ್ಕೆ ಕರಳಿನಲ್ಲಿ ಜಂತುಳ ಆಗುತ್ತೆ, ಕಿರ್ಮೆ ಹುಳ ಆಗುತ್ತೆ, ಬೇರೆ ಆಗುತ್ತೆ. ಈ ನೊಣ ಕಕ್ಕಸ್ ಮೇಲೆ ಇರತಕ್ಕಂಥ ಮೊಟ್ಟೆಯನ್ನು ತಂದು ಬೆಲ್ಲದ ಮೇಲೆ ಕುಂಡ್ರಿಸ್ತದೆ, ಅದು ಅಲ್ಲಿಂದ ಇಲ್ಲಿ ಬರುತ್ತೆ. ಅದು ತಿನ್ನೋದ್ರಿಂದ ಮಕ್ಕಳಿಗೆ ಜಂತುಳ, ಕಿರ್ಮೆ ಹುಳ ಆಗ್ತವೆ. ಬೇಸಿಗೆಯಲ್ಲಿ ಸಾಂಕ್ರಾಮಿಕ ರೋಗಗಳಂದರೆ ಬ್ಯಾಕ್ಟೀರಿಯಾ, ವೈರಲ್ ಆಲ್ರೆಡಿ ಹೇಳಿ ಆಯಿತು. ಬಿಸಿಲಿನಿಂದ ಏನಾದರೂ ಆಗುತ್ತಾ? ಬೆಂಗಳೂರಿನಲ್ಲಿ ಆಗಲ್ಲ, ಯಾಕಂದರೆ ಯಾವತ್ತೂ ಟೆಂಪ್ರೇಚರು 37-38. ನಾನು ಬಳ್ಳಾರಿ ಒಳಗೆ MBBS ಓದಿದ್ದು, 46 ಡಿಗ್ರಿಗೆ ಹೋಗೋದು, ಗುಲ್ಬರ್ಗದಲ್ಲಿ 48 ಡಿಗ್ರಿಗೆ ಹೋಗುತ್ತೆ. ಎಲ್ಲಿ ಬಿಸಿಲು? ನಾರ್ತ್ ಇಂಡಿಯಾ ಒಳಗೆ ನೀವು ಹೋದರೆ 56 ಹೋಗುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ಈ ಸನ್ ಬರ್ನ್ ಅಂತೀವಿ ನಾವು, ಎಲ್ಲೋ ಸನ್ ಸ್ಟ್ರೋಕ್ ಅಂತೀವಿ. ಬೇಸಿಗೆಯಲ್ಲಿ ನಡ್ಕೊಂಡು ಹೋಗೋ ಡೆಲ್ಲಿ ಒಳಗೆ ಬಿದ್ದೋಯ್ತಾರೆ ಹಂಗೇನೆ, ಯಾಕಂದರೆ ಮೈನ ಲವಣ ನೋಡಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 500 ml ಸ್ವೆಟ್ ಮಾಡ್ತಾನೆ ನಾರ್ಮಲಿ, ಬೇಸಿಗೆಯಲ್ಲಿ 1.5 ಲೀಟ್ರಿಗೆ ಹೋಗುತ್ತೆ. ಡಿಹೈಡ್ರೇಷನ್ ಆದರೆ ನೋಡಿ, ನಮ್ಮ ದೇಹದಲ್ಲಿ 70% ನೀರಿರುತ್ತೆ, ಸೆಲ್ನಲ್ಲೂ ನೀರಿರುತ್ತೆ. ಯಾವ ಬೆವತ್ತೋಗ್ತಾರಲ್ಲ ಅವನ ಜೀವ ಕಳ್ಳೋಗುತ್ತೆ, ಹಂಗೆ ಬಿದ್ದೋಗ್ತಾನೆ. ಸನ್ ಸ್ಟ್ರೋಕ್ ಆಗಿ ನಮ್ಮ ರಾಜ್ಯದಲ್ಲಿ ಎಲ್ಲೂ ನಾವು ಸಾವು ನೋವು ಕೇಳಲ್ಲ, ಇನ್ಕ್ಲೂಡಿಂಗ್ ಗುಲ್ಬರ್ಗ. ಬಟ್ ನಾರ್ತ್ ಇಂಡಿಯಾ ಒಳಗೆ ನಾವು ಬೇಸಿಗೆಯಲ್ಲಿ ಕೇಳ್ತೀವಿ ಸನ್ ಸ್ಟ್ರೋಕ್ ಆಗಿ ಸತ್ತೋಯ್ತು ಅಂತ, ಸತ್ತೋದ್ರು ಅಂತ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಮನುಷ್ಯನಿಗೆ ಬೇಸಿಗೆಯಲ್ಲಿ ಹಸಿವು ಕಡಿಮೆ ಆಗುತ್ತೆ, ಯಾಕಂದರೆ ಚಳಿಗಾಲದಲ್ಲಿ ತಿಂದಂಗೆ ಅವನು ತಿನ್ನಲ್ಲ. ಸೊ ಹಂಗಾಗಿ ಜನರಲ್ ಹೆಲ್ತ್, ಮನುಷ್ಯನ ಆರೋಗ್ಯ ಬೇಸಿಗೆಯಲ್ಲಿ ತೊಂದರೆ ಸಿಕ್ಕಾಕೊಳ್ಳುತ್ತೆ. ಹಂಗಾಗಿ ಪರ್ಟಿಕ್ಯುಲರ್ ನಾನ್ ವೆಜ್ ತಿನ್ನೋರಿಗೆ ಅವ್ರಿಗೆ ಜೀರ್ಣನೇ ಆಗೋದಿಲ್ಲ. ಆ್ಯಂಡ್ ಅದಕ್ಕೋಸ್ಕರವಾಗಿ ಬೇಸಿಗೆ ಕಾಯಿಲೆಗಳು ನೀವು ಅವಾಯ್ಡ್ ಮಾಡಿ. ಆಮೇಲೆ ಡ್ರೆಸ್ ಕೋಡ್, ಎಲ್ಲೋ ಒಂದು ಕಡೆ ಚಳಿಗಾಲದಲ್ಲಿ ನೀವು ಉಲ್ಲನ್ ಡ್ರೆಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಬೇಸಿಗೆ ಕಾಲದಲ್ಲಿ ದಯವಿಟ್ಟು ತೆಳ್ಳಗಿರುವ ಕಾಟನ್ ಬಟ್ಟೆ ಹಾಕ್ಕೋಬೇಕು. ನೀವು ಕಪ್ಪು ಬಟ್ಟೆಗಳನ್ನ ಹಾಕ್ಕೋಬಾರ್ದು, ಅಬ್ಸಾರ್ಬ್ ಆಗುತ್ತೆ ಹೀಟು. ಬಿಳಿ ಬಟ್ಟೆಗಳು ಎಲ್ಲೋ ಒಂದು ಕಡೆ, ಅದರೊಳಗಾಗಿ ಮಕ್ಕಳಿಗೆ ದಯವಿಟ್ಟು ಮನೆಯಲ್ಲಿ ಬಟ್ಟೆ ತೆಗೆದು ತೇವದ ಬಟ್ಟೆ ಮಾಡಿ ಹಣೆ ಕಂಕುಳು ಎದೇನೋ ಒರೆಸ್ಬೇಕು ಮಕ್ಕಳಿಗೆ. ಇವೆಲ್ಲ ಇದರಿಂದ ನಿಮ್ಮ ಮಕ್ಕಳಿಗೆ ಡಿಹೈಡ್ರೇಷನ್. ಆ್ಯಂಡ್ ಹೆಚ್ಚು ಹೆಚ್ಚು ನೀರು ಕುಡಿಬೇಕು. ಭಾಳ ಜನ ನೀರು ಕುಡಿಯಲ್ಲ, ದಯವಿಟ್ಟು 2.5-3 ಲೀಟ್ರ್. ಭಾಳ ಜನ ನಮ್ಗೆ ಕೇಳ್ತಾರೆ, ಸಾಫ್ಟ್ ಡ್ರಿಂಕ್ ಕುಡಿಬೇಕಾ ಡಾಕ್ಟ್ರೆ, ಎಳ್ನೀರು ಕುಡಿಬೇಕಾ ಮಜ್ಜಿಗೆ? ವಯಸ್ಸು ಎಳ್ನೀರು ಕುಡೀರಿ. ಒನ್ ಆಫ್ ದಿ ಸೇಫೆಸ್ಟ್ ಡ್ರಿಂಕ್ ಅಂದರೆ ಎಳ್ನೀರು, ಯಾಕಂದರೆ ಸ್ಟೆರೈಲ್. ಬಟ್ ಎಲ್ಲೋ ದಾರಿಗಳು ಮಾಡಿಟ್ಟಿರೋ ಮಜ್ಜಿಗೆ, ಕಟ್ ಫ್ರೂಟ್ ಜ್ಯೂಸು, ಕಟ್ ಫ್ರೂಟ್ಸ್ನ ದಯವಿಟ್ಟು ಉಪಯೋಗಿಸ್ಬೇಡಿ. ಅವ್ರು ಕ್ಲೀನಾಗಿ ಪ್ರೊಟೆಕ್ಟ್ ಮಾಡಿಟ್ಟಿದ್ರೆ ಅಷ್ಟೇ ಅಲ್ಲ, ಕಂಟಾಮಿನೇಷನ್ ಆಫ್ ದಿ ಹ್ಯಾಂಡ್ಸ್. ಬೇಸಿಗೆಯಲ್ಲಿ ಇನ್ನೊಂದು ಕಾಮನ್ ಕಾಯಿಲೆ ಅಂದರೆ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ನಾವು, ಅಮೀಬಿಕ್ ಡಯೇರಿಯಾ. ಅಮೀಬೆ ಅಂತ ಇರುತ್ತೆ ನೀರಿನಲ್ಲಿ, ಅದು ಪರ್ಟಿಕ್ಯುಲರ್ ಹೋಟ್ಲಾಗಿ ಕೆಲಸ ಮಾಡೋರು ಕ್ಯಾರಿಯರ್ಸ್ ಇರ್ತಾರೆ, ಅವರು ಸರಿಯಾಗಿ ಉಗುರು ಕಟ್ ಮಾಡ್ಕೊಂಡಿರಲ್ಲ, ಸುಮ್ಮನೆ ಒಂದೊಂದ್ಸರಿ ಗ್ಲೌಸ್ ಹಾಕ್ಕೊಂಡಿರ್ತಾರೆ. ಅವರು ಅವ್ರಿಗೇನ ಇದ್ದರೆ, ಅವರು ಕರಿಯಾಗ ಕೈ ವಾಶ್ ಮಾಡ್ಕೊಳ್ದಾ ಇದ್ದರೆ ಆ ಅಮೀಬೆ ಒಬ್ಬರಿಂದ ಒಬ್ಬರಿಗೆ ಬರುತ್ತೆ. ಏನಾಗುತ್ತೆ ಅಂದರೆ, ಯಾವುದೇ ಒಬ್ಬ ಮನುಷ್ಯನಿಗೆ ರಕ್ತ ಭೇದಿ ಆಯಿತು ಅಂದರೆ, ನಾವು ಅಮೀಬಿಕ್ ಟೀಸೆಂಟ್ರಿ ಅಂತೀವಿ, ಮ್ಯೂಕಸ್ ಗೊಣ್ಣೆ ಥರ ಮೋಷನ್ನು, ರಕ್ತ ಥರ ಮೋಷನ್ ಆದರೆ, ನಿಮಗೆ ರಕ್ತ ಭೇದಿ ಆಗಿದೆ ಅಥವಾ ಅದನ್ನು ಹೀಟ್ಗಾಗಿದೆ ಅನ್ಕೋತಾರೆ ನಮ್ಮ ಜನ. ಹೀಟ್ಗೂ ಅದಕ್ಕೂ ಸಂಬಂಧ ಇಲ್ಲ, ಇಡ್ತಾನೆ ಅಮೀಬಿಕ್ ಇನ್ಫೆಕ್ಷನ್ನು. ನಮ್ಮ ಹತ್ರ ಒಳ್ಳೆ ಮೆಡಿಸಿನ್ಸ್ ಇದ್ದಾವೆ, ಆ್ಯಂಟಿ ಅಮೀಬಿಕ್ ಡ್ರಗ್ಸ್ ಅಂತೀವಿ ನಾವು, ಮೆಟ್ರನೋಡೋದು, ಓವೋಫ್ಲಾಕ್ಸಸ್ಸಲ್ಲಿನ ಇಂಥವೆಲ್ಲ ಕೊಡ್ತೀವಿ. ಅದರಿಂದ ದಯವಿಟ್ಟು ಡಯೇರಿಯಾ ಬಂದಾಗ ನೀವೇ ಎಲ್ಲೋ ಒಂದು ಕಡೆ ಎಲ್ಡೋಪಾರ್ ತಗೋತೀನಿ ಅದು ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ವೈದ್ಯರಲ್ಲಿ ಸಲಹೆ ತಗೊಳ್ಳಿ. ಆ್ಯಂಡ್ ನಾನು ಮಾತಾಡ್ತಿರೋದು, ನಾನು ಅಲೋಪತಿ ಡಾಕ್ಟ್ರು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಹಂಗಾಗಿ ನಮ್ಮ ಸಿಸ್ಟಮ್ ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ. ಬೇರೆ ಸಿಸ್ಟಮ್ಗಳ ಬಗ್ಗೆ ನಾನು ಮಾತಾಡೋದು ಇಲ್ಲ, ಕಾಮೆಂಟು ಮಾಡೋದು.